ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಗುಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆನ್ಲೈನ್ ಬಿಸ್ಟ್ರೋ ಕನ್ನಡ. ಇವತ್ತು ನಾನು ನಿಮ್ಮ ಮುಂದೆ ಏನು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತಂದಿದ್ದೀನಲ್ವಾ, ಇದನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟು ಬೇಡ, ಕಡಲೆ ಹಿಟ್ಟು ಬೇಡ, ಹಾಗೆ ಮೈದಾ ಕೂಡ ಬೇಡ. ಯಾವುದೇ ಹಿಟ್ಟುಗಳಿಲ್ಲದೆ ನಾವು ಬರೀ ಆಲೂಗಡ್ಡೆಯಿಂದ ನಾವು ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ಬೋದು. ಅದು ಈವ್ನಿಂಗ್ ಸ್ನ್ಯಾಕ್ಸ್. ಸೌಂಡ್ ಕೇಳಿಸ್ಕೊಳ್ಳಿ. ಎಷ್ಟು ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಥರ ಏನಾದರೂ ಒಂದು ಈ ಚಳಿಗಾಲದಲ್ಲಿ ರೆಸಿಪಿ ಸಿಕ್ಬಿಟ್ರೆ ಆಹಾ, ಎಷ್ಟು ಮಜವಾಗಿರುತ್ತಲ್ಲ. ಟೀ ಜೊತೆಗೆ ಸೂಪರಾಗಿರುವಂತಹ ಒಂದು ರೆಸಿಪಿಯನ್ನು ಬರೀ ಆಲೂಗೆಡ್ಡೆಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಮೊದಲಿಗೆ ಅದಕ್ಕೋಸ್ಕರ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಂದು ದಪ್ಪ ಸೈಜಿನ ತೊಗೊಂಡ್ರೆ, ಇನ್ನೊಂದು ಮೀಡಿಯಂ ಸೈಜಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ಅದರ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡೋಣ. ನಾನು ಇಲ್ಲಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೋಡಿಕೊಂಡು ಜಾಸ್ತಿ ಕ್ವಾಂಟಿಟೀಲಿ ಕೂಡ ತೊಗೊಂಡು ಮಾಡ್ಕೊಳ್ಬೋದು. ನೋಡಿ, ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ, ಇದು ಆಗಿದೆ. ಈಗ ಇದನ್ನು ಈ ರೀತಿ ಎರ್ಕೊಳ್ಬೇಕು. ಈ ಥರ ಸ್ಕ್ರ್ಯಾಪರು ತುಂಬ ಈಸಿಯಾಗಿ ಅಂಗಡಿಗಳಲ್ಲಿ ಒಂದು 10 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇದನ್ನು ತೊಗೊಂಡು ಈ ರೀತಿ ಮಾಡ್ಕೊಳ್ಬೋದು. ಇದನ್ನು ತೆಗೆದಿಟ್ಕೊಂಡ್ರೆ ತುಂಬ ಬೆನಿಫಿಟ್ ಕೂಡ ಇದೆ. ನಾವು ಕ್ಯಾರೆಟನ್ನೆಲ್ಲ ನಾವು ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಿ ಅನ್ನುವಾಗ ಕ್ಯಾರೆಟನ್ನು ಕೂಡ ಇದೇ ರೀತಿ ಉದ್ದಕ್ಕೆ ಸಣ್ಣಗೆ ಎರ್ಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು ತೆಗೆದಿಟ್ಕೊಂಡಿದ್ದೆ, ಹಾಗಾಗಿ ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ನಿಮ್ಮ ಹತ್ರ ಇದಿಲ್ಲ ಅಂದರೆ ಗ್ರೇಟರ್ ಬರುತ್ತಲ್ವಾ, ಗ್ರೇಟರಲ್ಲಿ ಕೂಡ ನೀವು ಈ ರೀತಿ ಸಣ್ಣದಾಗಿ ಉದ್ದವಾಗಿ ನೀವು ತೆಕ್ಕೊಳ್ಬೋದು. ಇದೊಳ್ಳೆ ನೂಡಲ್ಸ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ರೀತಿ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇಲ್ಲ ಅನ್ನೋದಾದರೆ ನೀವು ತೆಳುವಾಗಿ ಕಟ್ ಮಾಡಿಕೊಂಡು ಚಾಕುವಿನಲ್ಲಿ ಉದ್ದವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ರೆಡಿಯಾಗಿದೆ. ಯಾವ ರೀತಿ ಕಾಣಿಸ್ತಾ ಇದೆ, ನೂಡಲ್ ಥರ ಕಾಣಿಸ್ತಾ ಇದೆ ಅಲ್ವಾ ಇದು? ಇಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಕಡೆ ನಾನು ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನೀರನ್ನು ತೊಗೊಂಡು ನೀರೊಳಗಡೆ ಈ ತುರಿದಿರುವಂಥ ಆಲೂಗೆಡ್ಡೆಯನ್ನು ಸೇರಿಸ್ಕೊಂಡ್ಬಿಡೋಣ. ಈ ರೀತಿ ನೀರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಸ್ಟಾರ್ಚ್ ಅಂಶ ಎಲ್ಲ ಹೋಗುತ್ತೆ. ಹಾಗಾಗಿ ಒಂದೇ ಒಂದು ಸತಿ ಈ ರೀತಿ ತೊಳ್ಕೊಂಡು ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರನ್ನ ಇಂಟ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಇಂಟ್ಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟಿಗೆ. ಈ ನೀರನ್ನೆಲ್ಲ ವೇಸ್ಟ್ ಮಾಡಿಬಿಡೋಣ. ಈಗ ಮತ್ತೆ ಇನ್ನೊಂದು ಕ್ಲೀನ್ ವಾಟರನ್ನು ತೊಗೊಂಡು ಇನ್ನೂ ಒಂದು ಸಲ ನಾನು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇದನ್ನು ಈಗ ಚೆನ್ನಾಗಿ ಉಜ್ಜಿ ಏನು ಕ್ಲೀನ್ ಮಾಡೋದು ಬೇಡ. ಹಾಗೆ ಇನ್ನೊಂದು ಸತಿ ನಾನು ಜಾಲರಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂಥ ಸ್ಟಾರ್ಚ್ ಅಂಶ ನಮಗೆ ಹೋಗಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಾಗಾಗಿ ಜಾಲರಿಯಲ್ಲಿ ಸೋಸ್ಕೊಂಡ್ಬಿಡೋಣ. ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿದೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಒಂದು ಬೌಲಿಗೆ ಹಾಕ್ಕೊಂಡು ಈಗ ಇದಕ್ಕೆ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ 1/4 ಚಮಚದಷ್ಟು ಪಿಂಕ್ ಸಾಲ್ಟ್. ನಿಮ್ಮ ಹತ್ರ ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ವೈಟ್ ಸಾಲ್ಟ್ ಕೂಡ ಸೇರಿಸ್ಕೊಳ್ಬೋದು. ಹಾಗೆ 1/4 ಚಮಚದಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇಂಪಾರ್ಟೆಂಟಾಗಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರು. ಇಲ್ಲಿ 3 ಚಮಚ ಕಾರ್ನ್ಫ್ಲೋರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 3 ಚಮಚ ತೆಗೆದಿಟ್ಕೊಂಡಿದ್ದೆ, 2.5 ಚಮಚ ಸೇರಿಸಿದ್ದೀನಿ. ಬೇಕಾದರೆ ಮುಂದೆ ನೋಡಿಕೊಂಡು ಸೇರಿಸ್ಕೊಳ್ಳೋಣ. 1/4 ಚಮಚ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಈಗ 2.5 ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಮುಂದೆ ನಮಗಿನ್ನೂ ಒಂದು ಸ್ವಲ್ಪ ಬೇಕಾಗುತ್ತೆ ಬೈಂಡಿಂಗಿಗೆ ಅಂದರೆ ಇನ್ನೊಂದು 1/4 ಚಮಚದಷ್ಟು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಮಸಾಲೆ, ನಿಮಗಿನ್ನೂ ಹೆವಿ ಖಾರ ಎಲ್ಲ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಥರ ಎಲ್ಲ ಸೇರಿಸ್ಕೊಳ್ಬೋದು. ಬಟ್ ನನಗೆ ಅವೆಲ್ಲ ಏನು ಇಷ್ಟ ಇಲ್ಲ, ಸಿಂಪಲಾಗಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಏನನ್ನು ಸೇರಿಸ್ಕೊಳ್ತಾ ಇಲ್ಲ. ಈಗ ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ಅಜ್ವಾಯಿಂದು ಪೌಡರ್ ಇತ್ತು, ಅದೊಂದು ಸ್ವಲ್ಪ 1/4 ಚಮಚದಷ್ಟು ಅರಶಿನ ಪುಡಿ, ಹಾಗೆ ಇನ್ನೊಂದು 1/4 ಚಮಚ ಉಳಿದಿತ್ತಲ್ವ ಕಾರ್ನ್ಫ್ಲೋರು, ಅಷ್ಟನ್ನು ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಕಾರ್ನ್ಫ್ಲೋರನ್ನು ಸೇರಿಸಿದ್ದೀವಿ ಅಷ್ಟೇ, ಆದರೆ ಇದೇನು ಆಲೂಗೆಡ್ಡೆ ಜೊತೆ ಸ್ವಲ್ಪ ಬೈಂಡಿಂಗಿಗೆ ಕೆಲಸ ಮಾಡುತ್ತೆ ಅಷ್ಟು ಬಿಟ್ಟರೆ, ನಮಗೆ ನಾವು ಹಿಂಡಿ ಹಿಂಡಿ ಅದನ್ನು ಉಂಡೆ ಕಟ್ಟಬೇಕಾದ್ರೆ ಪೂರ್ತಿ ಕಾರ್ನ್ಫ್ಲೋರಿನ ಅಂಶ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ಫ್ಲೋರ್ ಇಲ್ಲದೆ ಮಾಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಬೈಂಡಿಂಗ್ ಸಿಗಬೇಕಲ್ವ, ನಾವು ಈ ರೀತಿ ಉಂಡೆ ಕಟ್ಕೊಳ್ತೀವಿ ಅಂದರೆ. ನೋಡಿ, ಈಗ ನಾನು ಉಂಡೆ ಕಟ್ತಾ ಇದ್ದೀನಲ್ವ, ಉಂಡೆ ಕಟ್ಟಬೇಕಾದ್ರೆ ನಾವು ಗಟ್ಟಿಗೆ ಹಿಂಡಿ ನಾವು ಉಂಡೆ ಕಟ್ತೀವಲ್ವ, ಸೊ ಇದರಲ್ಲಿರುವಂತಹ ಕಾರ್ನ್ಫ್ಲೋರ್ ಅಂಶ ಕೂಡ ಹೊರಟೋಗುತ್ತೆ ಈ ರೀತಿ ಉಂಡೆ ಕಟ್ಟಬೇಕಾದ್ರೆ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಚಿಕ್ಕದು ಅಂತಲ್ಲ, ನಿಮಗೆ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪನು ಕೂಡ ಮಾಡ್ಕೊಳ್ಬೋದು. ನೋಡಿ, ಇದರಲ್ಲಿ ಯಾವುದೇ ರೀತಿ ಹಿಟ್ಟು ಈಗ ಉಳಿದಿಲ್ಲ. ಕಾರ್ನ್ಫ್ಲೋರ್ ಸೇರಿಸಿದ್ವಲ್ಲ, ಸ್ವಲ್ಪ ನಮಗೆ ಅದು ಬೈಂಡ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಸೇರಿಸ್ಕೊಂಡಿದ್ವಿ. ಈ ರೀತಿ ನಾವು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎಲ್ಲವನ್ನು ತಯಾರು ಮಾಡಿ ಇಟ್ಕೊಳ್ಬೇಕು.
ಎಷ್ಟು ಬೇಗ ಅಲ್ವಾ, ಎಷ್ಟು ಈಸಿಯಾಗಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರಾದರೂ ಗೆಸ್ಟ್ ಬಂದಿದ್ದಾರೆ, ನಮ್ಮನೆ ಏನೂ ಇಲ್ಲ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟೆಲ್ಲ ಖಾಲಿಯಾಗೋಗಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಎರಡು ಆಲೂಗೆಡ್ಡೆ ಇದ್ದರೆ ಸಾಕು, ಈ ರೀತಿ ಸ್ನ್ಯಾಕ್ಸ್ನ ನೀವು ತಯಾರು ಮಾಡಿಕೊಡ್ಬೋದು. ಮನೆಯಲ್ಲಿ ಕಾಫಿ ಜೊತೆ, ಟೀ ಜೊತೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ, ಅಥವಾ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಕೇಳಿದಾಗ ತಕ್ಷಣ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ಮಾಡೋದಕ್ಕೆ ಒಂದು ಸ್ವಲ್ಪನೂ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗ ರೆಡಿ ಆಗುತ್ತೆ ಈ ರೆಸಿಪಿ. ನೋಡಿ, ಈ ರೀತಿ ನಾನು ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿಯಾಗಿದೆ ಉಂಡೆಗಳು. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ತುಂಬ ಬೇಗ ಸಿಂಪಲಾಗಿ ಈಸಿಯಾಗಿ ರೆಡಿಯಾಗುವಂತಹ ಸ್ನ್ಯಾಕ್ಸ್ ರೆಸಿಪಿ, ಅದು ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ. ಇನ್ನೊಂದು ಕಡೆ ಬಾಣಲಿ ಇಟ್ಟಿದ್ದೀನಿ ಸ್ಟೌವ್ ಮೇಲೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ನಾನಿಲ್ಲಿ ಪ್ಯೂರ್ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಆರೋಗ್ಯ ದೃಷ್ಟಿಯಿಂದ ಪ್ಯೂರ್ ಆಗಿರೋ ಎಣ್ಣೆಯನ್ನೇ ತೊಗೊಂಡು ಬಳಸ್ಕೊಳ್ಳಿ. ಚಳಿಗಾಲದಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತಲ್ವಾ, ಅವಾಗ ನಾವು ಪ್ಯೂರ್ ಎಣ್ಣೆಯಿಂದ ತಿಂದರೆ ಆರೋಗ್ಯಕ್ಕೆ ಹಾನಿಕರ ಇರೋದಿಲ್ಲ. ನೋಡಿ, ಎಣ್ಣೆ ಕಾದಿದೆ, ಕಾದಿರೋ ಎಣ್ಣೆಗೆ ನಾನು ಒಂದೊಂದೇ ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟೆ ನೀವು ಹಾಕ್ಕೊಳ್ಬೇಕು. ನೋಡಿ, ಎಷ್ಟು ಹಿಡಿಸುತ್ತೆ ಅಷ್ಟು ಉಂಡೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಸೇರಿಸ್ಕೊಂಡಿರೋದ್ರಿಂದ ಒಂದು 7 ಉಂಡೆಗಳನ್ನ ಇಲ್ಲಿ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಪಾನ್ ತುಂಬ ಚಿಕ್ಕ ಇರೋದ್ರಿಂದ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡು ದೊಡ್ಡ ಪಾನಲ್ಲಿ ಮಾಡ್ತೀರಂದರೆ ಒಟ್ಟಿಗೆ ಒಂದು 8-10 ಬೇಯಿಸ್ಕೊಳ್ಬೋದು. ಇದು ಸ್ವಲ್ಪ ಕೆಳಗಡೆ ಕ್ರಿಸ್ಪಿ ಆಗೋ ತನಕ ತಿರುಗಿಸ್ಬಾರ್ದು. ಈ ಆಲೂಗೆಡ್ಡೆ ನಮಗೆ ಬೈಂಡಿಂಗಿಗೆ ನಾವು ಏನೂ ಹಾಕಿರೋದಿಲ್ಲ ಅಲ್ವಾ, ನಾವು ಯಾವುದೇ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಯಾವುದನ್ನು ಬಳಸಿರೋದಿಲ್ಲ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಬೇಯೋ ತನಕ ತಿರುಗಿಸ್ಬಾರ್ದು. ಮೊದಲೇ ತಿರುಗ್ಸೋಕೆ ಹೋದರೆ ಏನಾಗುತ್ತೆ, ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಲೂಗೆಡ್ಡೆದು. ಹಾಗಾಗಿ ನೀವು ಸ್ವಲ್ಪ ಕೆಳಗಡೆ ಬೆಂದಿದೆ, ಒಂದು 2 ನಿಮಿಷ ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಅದನ್ನು ತಿರುಗಿಸ್ಕೊಳ್ಬೇಕು. ಕಲರಲ್ಲಿ ಗೊತ್ತಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ವ, ಅದರಿಂದ ನೋಡಿಕೊಂಡು ನೀವು ತಿರುಗಿಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ಅದನ್ನು ಸ್ವಲ್ಪ ಬೇಯೋಕ್ಕೆ ಮುಂಚೆ ಮುಟ್ಟಬಾರ್ದು. ಇದನ್ನು ಒಂದು ಸ್ಪೂನಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಎಲ್ಲ ಕಡೆ ಈವನ್ಲಿ ಕಲರ್ ಬರೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಕಲರ್ ಬರ್ತಾ ಇದೆ ಅಲ್ವಾ, ಎಷ್ಟು ರುಚಿಯಾಗಿರೋದು ಗೊತ್ತಾ. ತಿನ್ನಬೇಕಾದ್ರೂ ಕೂಡ ಅಷ್ಟೇ ಕ್ರಂಚಿ, ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮೈಲ್ಡ್ ಮಸಾಲೆ ಹಾಕಿರ್ತೀವಲ್ವಾ, ಮೈಲ್ಡ್ ಟೇಸ್ಟ್ ಕೊಡ್ತಾ ಇರುತ್ತೆ, ಎಷ್ಟು ರುಚಿಯಾಗಿರುತ್ತೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನೋಡಿ, ಒಳ್ಳೆ ಕಲರ್ ಬಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ, ತೆಕ್ಕೊಂಡು ಒಂದು ಜಾಲ್ರಿಗೆ ಹಾಕ್ಕೊಂಬಿಡೋಣ. ಇದ್ರದ್ದು ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ ಈ ಥರ ಜಾಲ್ರಿಗೆ ಹಾಕ್ಕೊಂಡ್ರೆ. ಹಾಗಾಗಿ ಒಂದು ಜಾಲ್ರಿಗೆ ಹಾಕ್ಕೊಂಡು ಎಣ್ಣೆನೆಲ್ಲ ಸೋರಿಸ್ಕೊಂಡಿದ್ದೀನ, ಒಂದು ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಬ್ಯಾಚ್ ಉಳಿದಿತ್ತಲ್ವ, ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಬರೀ ಆಲೂಗೆಡ್ಡೆಯಿಂದ ಇನ್ಸ್ಟಂಟಾಗಿ ತುಂಬ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡೋದನ್ನು ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿಕೊಂಡು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದು ಕೂಡ ಚೆನ್ನಾಗಿ ಕೆಂಪಾಯಿತು, ಇದನ್ನು ಕೂಡ ತೆಕ್ಕೊಂಬಿಡೋಣ. ಸೂಪರಾಗಿರುವಂತಹ ಆಲೂ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇದನ್ನು ನಾನು ಹುಣಸೆಹಣ್ಣಿನ ಹುಳಿ ಸಿಹಿ ಚಟ್ನಿ ಮತ್ತು ಮಿಯೋನೀಸ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಳ್ಬೋದು, ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು, ನಿಮ್ಗೆ ಯಾವ್ದು ಇಷ್ಟ ಸರ್ವ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಈ ಹುಣಸೆಹಣ್ಣಿಂದು ಹುಳಿ ಸಿಹಿ ಚಟ್ನಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ನೋಡ್ಕೊಳ್ಬೋದು. ನೋಡಿ, ಎಲ್ಲ ರೆಡಿಯಾಗಿದೆ. ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣ ಈ ಥರ ನೀವು ಮಾಡಿಕೊಟ್ರಿಂದರೆ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ, ಹಾಗೆ ನಿಮ್ಮನ್ನು ಖಂಡಿತವಾಗಿ ಹೊಗಳ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂಥೇಳಿ. ಹಾಗೆ ನೀವು ಈ ರೆಸಿಪಿಯನ್ನು ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬಿಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಮುಟ್ಟಿದ ತಕ್ಷಣ ಈಗ ಮುರಿದೋಗ್ತಾ ಇದೆ ಅಂಥೇಳಿ. ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ನಿಮಗೋಸ್ಕರ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ರೆಸಿಪಿ.